ಕಳೆದ ದಿನಗಳಲ್ಲಿ ಗುಬ್ಬಿ ತಾಲೂಕಿನ ಮಾದಾಪುರದ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ವಿದ್ಯುತ್ ಹಾಗೂ ಕುಡಿಯಲು ನೀರು ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ಅಮೋಕ್ ಟಿವಿ ವರದಿ ಮಾಡಿತು. ವರದಿಯ ಬೆನ್ನಲ್ಲೆ ಅಧಿಕಾರಿಗಳು ಎಚ್ಚೆತ್ತು ಇದೀಗ ಕಂಬಗಳು ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಶ್ರುತಿ, ಇದು ಗುಬ್ಬಿ ತಾಲೂಕಿನ ಮಾದಾಪುರದ ಹೋಬಳಿ ಪಾಳ್ಯದಲ್ಲಿ ವಿದ್ಯುತ್ ಹಾಗೂ ಕುಡಿಯಲು ನೀರಿಲ್ಲದೆ ಜನರು ಅಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದು ಇಲ್ಲಿ ಈ ನೆಲಕುಳಿರುವ ಕಂಬಗಳು ಹಾಗೂ ಮರಗಳು ಕೂಡ ಯಾವುದೇ ರೀತಿಯಾಗಿ ಬೆಸ್ಕಾಂ ಅಧಿಕಾರಿಗಳು ಅಲ್ಲಿ ಗಮನ ಹರಿಸಿರಲಿಲ್ಲ. ಆದರೆ ಇದು ನಿಮ್ಮ ಅಮೋಕ್ ಟಿವಿಯ ಒಂದು ಸುದ್ದಿಯ ಹಿನ್ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದೀಗ ಅಲ್ಲಿ ಕಂಬಗಳು ನೆಡಲು ಮುಂದಾಗಿರುವಂತದ್ದು ಬಿರುಗಾಳಿ ಮಳೆಗೆ ನೆಲಕುರುಳಿದ ಕಂಬಗಳು ಹಾಗೂ ವಿದ್ಯುತ್ ಕಂಬಗಳು ಮರಗಳು ಇವೆಲ್ಲವೂ ಕೂಡ ಅಲ್ಲಿ ಬಿರುಗಾಳಿಯಿಂದ ನೆಲಕುರುಳಿದ್ದು. ಆದ್ರೆ ಕೂಡ ಯಾವುದೇ ತರಹ ಬೆಸ್ಕಾಂ ಅಧಿಕಾರಿಗಳು ಆ ಒಂದು ಜಾಗಕ್ಕೆ ಹೋಗಿ ಇವರು ಗಮನ ಹರಿಸಿರಲಿಲ್ಲ. ಆದ್ರೆ ಅಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು. ಈ ಒಂದು ಸುದ್ದಿಗೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಮಾಡಿತ್ತು. ಈ ಒಂದು ಸುದ್ದಿಗೆ ಅಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಅಲ್ಲಿ ಕಂಬ ನೆಡಲು ಮುಂದಾಗಿದ್ದಾರೆ. ಸತತವಾಗಿ ಮೂರು ದಿನಗಳಿಂದ ವಿದ್ಯುತ್ ಹಾಗೂ ನೀರು ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅಮೋಕ್ ಟಿವಿ ವರದಿ ಬೆನ್ನಲೆ ಇಂದು ಕಂಬಗಳು ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಅಮೋಕ್ ಟಿವಿಯ ಕಾರ್ಯಕ್ಕೆ ಅಭಿನಂದನೆ ಕೂಡ ತಿಳಿಸಿದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಈ ಕೆಲಸ ಮೊದಲೇ ಮಾಡಿದ್ರೆ ಈ ರೀತಿಯಾಗಿ ಆಗ್ತಾ ಇತ್ತ ಅಲ್ಲಿ? ಈಗ ತಮ್ಮ ಮನೆಗಳಲ್ಲಿಯೇ ಈ ತರ ಒಂದು ಅವ್ಯವಸ್ಥೆಯನ್ನ ಆಗಿತ್ತು ಅಂತಂದ್ರೆ ಇವರು ಅಧಿಕಾರಿಗಳು ಸುಮ್ಮನೆ ಇರ್ತಿದ್ರ? ಇದೇ ಗ್ರಾಮಸ್ಥರು ಕರೆಂಟ್ ಬಿಲ್ ಏನಾದ್ರೂ ಕಟ್ಲಿಲ್ಲ ಅಂತ ಅಂದ್ರೆ ಸುಮ್ಮನೆ ಕೂಡ್ತಿದ್ರ? ಇವರು ಮನೆ ಮನೆಗೆ ಬಂದು ಅವರು ಬಿಲ್ ಅನ್ನ ಕೊಡ್ತಾ ಇದ್ರು. ಬಿಲ್ ಕಟ್ಟಿಲ್ಲ, ನೀವು ಬಿಲ್ ಕಟ್ಟಿ ಅಂತ ಬಿಲ್ ಚೀಟಿ ಕೂಡ ಕೊಡ್ತಾ ಇದ್ರು. ಆದ್ರೆ ಈ ಒಂದು ಘಟನೆ ನಡೆದಾಗ ಯಾವುದೇ ರೀತಿಯಾಗಿ ಇವರು ಸ್ಪಂದನೆ ಮಾಡಿರ್ಲಿಲ್ಲ. ಆದರೆ ಇದೀಗ ನಿಮ್ಮ ಅಮೋಕ್ ಟಿವಿಯ ವರದಿಯ ಬೆನ್ನಲೆ ಅಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಕಂಬಗಳು ನೆಡಲು ಮುಂದಾಗಿದ್ದಾರೆ. ನೋಡ್ತಾ ಇದ್ದೀರಾ, ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಜೆಸಿಬಿ ಸಮೇತ ಬಂದಿದ್ದಾರೆ ಅಲ್ಲಿ. ಯಾವ ರೀತಿಯಾಗಿ ಕಂಬಗಳನ್ನ ನೆಡಲು ಮುಂದಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದೀಗ ಇವರು ಎಚ್ಚೆತ್ತುಕೊಂಡಿದ್ದಾರೆ. ಈ ಕೆಲಸ ಮೊದಲೇ ಮಾಡಿದ್ರು ಅಂತಂದ್ರೆ ಮೂರು ದಿನಗಳ ಕಾಲ ಅವರಿಗೆ ಅಲ್ಲಿ ತೊಂದರೆ ಕೂಡ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ಈಗ ಮಳೆ ಹಾಗೂ ಬಿರುಗಾಳಿ ಇದ್ದೇ ಇದೆ. ಆದ್ರೆ ಈ ಒಂದು ಕಾರಣಕ್ಕಾಗಿ ಅಲ್ಲಿರುವಂತಹ ಗ್ರಾಮದಲ್ಲಿ ಮರ ಕಂಬ ಎರಡು ಕೂಡ ನೆಲಕ್ಕೆ ಉಳಿದ್ವು. ಈಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವರು ಒಂದು ಕಾರ್ಯ ನಡೆಸ್ತಾ ಇದ್ದಾರೆ ಅಲ್ಲಿ. ಕಂಬ ನೆಡುವ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇದು ನಿಮ್ಮ ಅಮೋಕ್ ಟಿವಿಯ ಫಲಶ್ರುತಿ ಅಂತಾನೆ ಹೇಳ್ಬಹುದು. ಈಗ ದೃಶ್ಯಗಳಲ್ಲಿ ಕಾಣ್ತಾ ಇದೆ, ಜೆಸಿಬಿ ಸಮೇತ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಕಂಬಗಳು ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸತತವಾಗಿ ಮೂರು ದಿನಗಳ ಕಾಲ ಅಲ್ಲಿ ವಿದ್ಯುತ್ ಇಲ್ಲ, ಕುಡಿಯಲು ನೀರು ಸಹ ಇಲ್ಲ. ಆ ಸಂದರ್ಭದಲ್ಲಿ ಯಾರು ಕೂಡ ಬಂದಿರಲಿಲ್ಲ ಭೇಟಿಯಾಗಕ್ಕೆ. ಇದೀಗ ಇದು ನಿಮ್ಮ ಅಮೋಕ್ ಟಿವಿಯ ಫಲಶ್ರುತಿ. ಇದು ಈ ಒಂದು ವರದಿಯ ಹಿನ್ನೆಲೆ ಅಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ಸ್ಥಳಕ್ಕೆ ಹೋಗಿ ಇವತ್ತು ಕಂಬ ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನ ನಡೆಸಿದ್ದಾರೆ ಅಲ್ಲಿ.
ವರದಿ ಮಾಡಿದಂತ ಹಿನ್ನೆಲೆಯಲ್ಲಿ ಹೋಬಳಿಪಾಳ್ಯ ಅನ್ನ ಗ್ರಾಮದಲ್ಲಿ ನಾಲ್ಕು ದಿನಗಳ ಕಾಲ ವಿದ್ಯುತ್ ಇಲ್ದಲೇನೆ ಜನರು ರಾತ್ರಿ ವೇಳೆ ಕತ್ತಲಲ್ಲಿ ಕಳೆಯುವಂತ ದಿನಗಳು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಅಮೋಘ ವಾಹಿನಿ ವರದಿ ಮಾಡಿತ್ತು. ಆ ವರದಿಗೆ ಎಚ್ಚೆತ್ತಂತ ಬೆಸ್ಕಾಂ ಅಧಿಕಾರಿಗಳು ಇಂದು ಕಂಬಗಳನ್ನ ನೆಡುವಂತ ಕೆಲಸ ಮಾಡ್ತಾ ಇದಾರೆ. ಇವತ್ತು ಸಂಜೆ ಒಳಗಡೆ ಆ ಊರಿಗೆ ಕರೆಂಟ್ ಅನ್ನು ಕೊಡೋ ಅಂತ ಕೆಲಸ ಮಾಡ್ತಾ ಇದಾರೆ. ಓಕೆ ನರಸಿಂಹಮೂರ್ತಿ ಅವರೇ, ಈಗ ಸತತವಾಗಿ ಮೂರು ದಿನ ಇಲ್ಲ ಅಂತ ಅಂದಾಗೂ ಕೂಡ ಇವರು ಯಾವುದೇ ರೀತಿಯಾಗಿ ಸ್ಪಂದಿಸಿರಲಿಲ್ಲ. ಆದ್ರೆ ಇದೇ ಮೊದಲನೇ ಬಾರಿಗೆ ಇವರು ಈ ತರ ಮಾಡಿರೋದ ಅಥವಾ ಈ ರೀತಿಯಾಗಿ ಮಾಡ್ತಾ ಇದ್ರ ಸ್ಪಂದನೆನೇ ಇರ್ತಿರ್ಲಿಲ್ವಾ ಇವರಿಗೆ? ಮಿತಾ, ಎಲ್ಲ ಒಂದ್ ಕಡೆ ಭಾರಿ ಮಳೆ ಗಾಳಿ ಬಂದಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಕಡೆ ವಿದ್ಯುತ್ ಕಂಬಗಳು ಮುರಿದ್ ಬಿದ್ದಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕಾರಣದಿಂದ ಬೆಸ್ಕಾಂ ಅಧಿಕಾರಿಗಳು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಒತ್ತಡ ಇರತಕ್ಕಂತ ಜಾಗಗಳಲ್ಲಿ ಮಾತ್ರ ಕೆಲಸಗಳನ್ನ ಮಾಡಿ ಕೈ ತೊಳ್ಕೊಳ್ಳೋ ಅಂತ ಕೆಲಸ ಮಾಡ್ತಿದ್ರು. ಈ ಗ್ರಾಮದಿಂದ ಒತ್ತಡ ಇದ್ರೂ ಕೂಡ ಕೆಲಸ ಮಾಡ್ದಲೆ ಕಾಲ ಕಳೆದಿದ್ರು. ಅಮೋಕ್ತಿ ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತು ಇವತ್ತು ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಸಂಜೆ ಒಳಗಡೆ ಎಲ್ಲ ಪೂರ್ತಿ ಸರಿಪಡಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ನರಸಿಂಹಮೂರ್ತಿ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್ ಇವರು ಕೂಡ ಹೇಳಿದ್ರು, ಇದೀಗ ಅವರು ಎಚ್ಚೆತ್ತುಕೊಂಡಿದ್ದಾರೆ, ತಮ್ಮ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈಗ ಬಂದು ಇದು ಒಂದು ಅಮೋಕ್ ಟಿವಿಯ ಒಂದು ಫಲಶ್ರುತಿಯ ಸುದ್ದಿ ಹಿನ್ನೆಲೆಯಲ್ಲಿ ಇವರು ಈ ಜಾಗಕ್ಕೆ ಬಂದು ಕಂಬ ನೆಡುವ ಕಾರ್ಯವನ್ನ ಮಾಡಕ್ಕೆ ಮುಂದಾಗಿದ್ದಾರೆ ಅಂತ ಅಲ್ಲಿರುವಂತಹ ಗ್ರಾಮಸ್ಥರು ಹೇಳಿದ್ರು ಕೂಡ. ಹಾಗೆ ನಮ್ಮ ಪ್ರತಿನಿಧಿಯವರು ಕೂಡ ಹೇಳಿದ್ರು, ಅಮೋಕ್ ಟಿವಿಯ ಕಾರ್ಯಕ್ಕೆ ಅಭಿನಂದನೆ ತಿಳಿಸಿದ್ರು ಕೂಡ. ಅಲ್ಲಿರುವಂತಹ ಗ್ರಾಮಸ್ಥರು ಅಮೋಕ್ ಟಿವಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ರು. ರಮೇಶಪ್ಪಗೆ